ನಮಸ್ತೆ ತನ್ವೀರ್ ಅವರೇ. ಸರ್ ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು 6 ಸರ್ಕಾರಿ ಉದ್ಯೋಗಗಳನ್ನ ಪಡ್ಕೊಂಡಿದ್ದೀರ. ಹೌದು ಸರ್. ಯಾವ್ಯಾವ ಹುದ್ದೆಗಳು ಅಂತ ನೀವು ತಿಳಿಸ್ಕೊಡ್ಬೋದಾ ಸರ್? ಮೊದಲದಾಗಿ KSRP ತಡಬೇಟಾಳೆ 2016 ಸರ್. ಓಕೆ. ನಂತರ ಎಕ್ಸೈಸ್ ಗಾರ್ಡ್ 2016 ಸರ್. ಓಕೆ. ನಂತರ ಸರ್ 2017 ಕಿತ್ತೂರು ರಾಣಿ ಶಿಕ್ಷಣ ವಸತಿ ಶಾಲೆಗಳಲ್ಲಿ ಅಲ್ಲಿ ಇಂಗ್ಲಿಷ್ ಶಿಕ್ಷಕನಾಗಿ ಆಯ್ಕೆ ಆಗ್ತೇನೆ. ಓಕೆ. ನಂತರ ಸರ್ 2017 ಪ್ರಾಥಮಿಕ ಪದವಿ ಶಿಕ್ಷಕರು 2017 ಬ್ಯಾಚ್ ಅಂದ್ರೆ 6-8 ಟೀಚರ್. ಹೌದು ಸರ್, 6-8. ಓಕೆ. ನಂತರ ಸರ್ ಈಗ 2018 9th ರ್ಯಾಂಕ್ ಅಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿದ್ದೇನೆ. ಓಕೆ, ಅಂದ್ರೆ 5 ಆಯ್ತು. ಇನ್ನೊಂದು 2017 2, ಒಂದು ಸೋಷಿಯಲ್ ಟೀಚರ್, ಇನ್ನೊಂದು ಇಂಗ್ಲಿಷ್ ಟೀಚರ್, ಎರಡು ಸೆಲೆಕ್ಟ್ ಆಗ್ತೀರಾ? ಹೌದು ಸರ್, ಆಂಗ್ಲ ಭಾಷಾ ಶಿಕ್ಷಕ. ಒಂದು ಬಳ್ಳಾರಿನಲ್ಲಿ, ಇನ್ನೊಂದು ಮೈಸೂರಲ್ಲಿ. ಹೌದು ಸರ್. ಓಕೆ ತನ್ವೀರ್, ನಿಮಗೆ ಅಭಿನಂದನೆಗಳನ್ನ ತಿಳಿಸೋದ್ರ ಜೊತೆಗೆ ಮತ್ತೆ ನಿಮ್ಮ ಅನುಭವವನ್ನ ಸ್ಪರ್ಧಾರ್ಥಿಗಳ ಜೊತೆ ಹಂಚ್ಕೊಳೋದಕ್ಕೆ ನೀವು ಒಪ್ಕೊಂಡ್ರಿ, ಅದನ್ನ ಹಂಚ್ಕೊಳ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಓಕೆ, ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಪರಿಚಯ ಮಾಡ್ಕೋಬಹುದಾ ಸಂಕ್ಷಿಪ್ತವಾಗಿ? ವೈಯಕ್ತಿಕ ಪರಿಚಯ ಮತ್ತೆ ಶೈಕ್ಷಣಿಕ ಹಿನ್ನೆಲೆ. ಓಕೆ ಸರ್, ನನ್ನ ಹೆಸರು ತನ್ನೀರ್ ಉಲ್ಲಾಖನ್ಕಿ ಅಂತ ಸರ್. ಓಕೆ. ಕದಬಳ್ಳಿ ಗ್ರಾಮದ ನಾಗಮಂಗಲ ತಾಲೂಕ್ ಮಂಡ್ಯ ಡಿಸ್ಟ್ರಿಕ್ಟ್. ನನ್ನ ವಿದ್ಯಾಭ್ಯಾಸ ಬಂದು ಮೊದಲನೇದಾಗಿ BEd ಮುಗಿಸಿದ್ದೀನಿ ಆಂಗ್ಲ ಭಾಷೆಯಲ್ಲಿ. ನಂತರ ಸರ್ ಈಗ ಜಸ್ಟ್ KSOU ಇಂಗ್ಲಿಷ್ ಭಾಷೆಯಲ್ಲಿ ಪರ್ಸ್ಯೂಯಿಂಗ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ ತನ್ವೀರ್, ಇದು TET ಮತ್ತೆ ಅದ್ರ ಬಗ್ಗೆ ನೀವು ಕ್ಲಿಯರ್ ಮಾಡಿದ್ದೀರಾ? ಹೌದು ಸರ್, ಕ್ಲಿಯರ್ ಮಾಡಿದ್ದೀನಿ. ಶಿಕ್ಷಕನಾಗಿ ವೃತ್ತಿ ಆರಂಭಿಸಬೇಕಂದ್ರೆ ಮೊದಲು ಟೆಟ್ ಆಗಬೇಕು, ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ. ಓಕೆ. ಅದು ಕರ್ನಾಟಕ ಸರ್ಕಾರದವರು ಮಾಡ್ತಾರೆ ಸರ್. ಓಕೆ. ನಂತರ ಅದು CTT ಅಂತ ಬರುತ್ತೆ, ಸೆಂಟ್ರಲ್ ಟೀಚರ್ ಎಲಿಜಿಬಲ್ ಟೆಸ್ಟ್. ಓಕೆ, ಅದು ಪಾಸ್ ಆಗಿದೆ ಸರ್. ಓಕೆ ತನ್ವೀರ್, ನಾನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಜರ್ನಿಗೆ ಬರ್ತೀನಿ. ಓಕೆ ಸರ್. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜರ್ನಿ ಯಾವಾಗ ಪ್ರಾರಂಭ ಆಯ್ತು, ಅಂದ್ರೆ ಯಾವ ವರ್ಷದಲ್ಲಿ, ಮತ್ತೆ ನಿಮಗೆ ಆಗ ಏಜ್ ಎಷ್ಟಾಗಿತ್ತು? ಸರ್ ನಾನು 2017 BEd ಮುಗಿಸ್ತೆ. ಅದಾದ ನಂತರ ಮಾಡಲ್ ಸ್ಕೂಲ್ ಅಲ್ಲಿ BGS ಮಾಡಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ. ಅಂತ ಸಂದರ್ಭದಲ್ಲಿ PDO ಎಕ್ಸಾಮ್ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಓಕೆ. ಆ PDO ಎಕ್ಸಾಮ್ ಅಲ್ಲಿ ಒಂದು 20 ಇಂದ ಹೋಗಿತ್ತು. ಓಕೆ. ಸೊ ಅದು ನಮಗೆ ಒಂದು ಇನ್ಸ್ಪಿರೇಷನ್ ಸರ್. ಓಕೆ. ಅಲ್ಲಿಂದ ಶಾಲೆಯನ್ನು ಕ್ವಿಟ್ ಮಾಡಿ 2016 ಇಸ್ವಿಯಿಂದ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಧುಮುಕ್ತೆ. ಓಕೆ. ಅನಂತರದಲ್ಲಿ ನೀವು ಓದಕ್ ಪ್ರಾರಂಭ ಮಾಡಿದ್ರಿ, ಯಾವ್ದಾದ್ರು ನಿರ್ದಿಷ್ಟವಾಗಿ ಇದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರ, ಇಲ್ಲ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ರ? ಏಕೆಂದ್ರೆ ಇಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಆಗಿದ್ದೀರಾ, ಇನ್ನೊಂದು ಎಕ್ಸೈಜ್ ಗಾರ್ಡ್ ಸೆಲೆಕ್ಷನ್ ಆಗಿದ್ರೆ, ಎಕ್ಸೈಜ್ ಗಾರ್ಡ್ ಅಲ್ಲಿ ಒಂದು GS ಇರುತ್ತೆ, ಒಂದು ಕನ್ನಡ ಇರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ GS ಇರುತ್ತೆ, ಹಾಗೆ TET ನಲ್ಲಿ ಬೇರೆ ಮಾದರಿ ಇರುತ್ತೆ, ಮತ್ತೆ ಶಿಕ್ಷಕರ ನೇಮಕಾತಿನಲ್ಲೂ ಅಲ್ಲಿ ಇಂಗ್ಲಿಷ್ ಒಂದ್ಸರಿ ಸೆಲೆಕ್ಟ್ ಆಗಿದ್ದೀರಾ, ಒಂದ್ಸರಿ ಸೋಷಿಯಲ್ ಟೀಚರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ, ಬೇರೆ ಬೇರೆ ಯಾವ ತರ ಮಾಡ್ತಾ ಇದ್ರಿ? ಹೌದು ಸರ್, ನಾನು ಶಾಲೆ ಕ್ವಿಟ್ ಮಾಡಿ ಸರ್ ಒಂದು ಟೈಮ್ ಟೇಬಲ್ ಹಾಕಂದೆ. ಅಂತ ಸಂದರ್ಭದಲ್ಲಿ ನಿರ್ದಿಷ್ಟ ಉದ್ದೇಶವಾಗಿ ಇದೇ ಜಾಬ್ ತಗೋಬೇಕು ಅಂತ ಏನಿರ್ಲಿಲ್ಲ. ಮೊದಲು ನನಗೊಂದು ಸರ್ಕಾರಿ ಕೆಲಸ ಬೇಕಾಯ್ತು. ಓಕೆ ಹೇಳಿ. ಸರ್ಕಾರಿ ನೌಕರಿ ಬೇಕಾಯ್ತು, ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಮೊದಲು ಸಬ್ಜೆಕ್ಟ್ ವೈಸ್ ನ ಡಿವೈಡ್ ಮಾಡ್ಕಂದೆ. ಅದು ಯಾವುದೇ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಆತರ ಹೋಗ್ತಾ ಹೋಗ್ತಿದೆ ಸರ್ ನಾನು ಟೈಮ್ ಟೇಬಲ್ ಹಾಕಂದೆ. ಓಕೆ, ಅಂದ್ರೆ ನೀವೀಗ ಒಂದೊಂದಾಗಿ ಹೇಳ್ಬೋದಲ್ಲ ತನ್ವೀರ್, ಪೊಲೀಸ್ ಕಾನ್ಸ್ಟೇಬಲ್, ಮತ್ತೆ ಶಿಕ್ಷಕರ ಆಗಿ ಆಯ್ಕೆ ಆದ್ರಿ, ಎಕ್ಸೈಜ್ ಗಾರ್ಡ್ ಆಗಿ ಆಯ್ಕೆ ಆದ್ರಿ. ಹೌದು ಸರ್. ಇಲ್ಲಿ ನೀವು ಯಾವ್ಯಾವ ರ್ಯಾಂಕ್ ಪಡ್ಕೊಂಡ್ರಿ ಅಂದ್ರೆ ನೆನಪಿದ್ರೆ, ನಿಮಗೆ ಎಲ್ಲ ನೆನಪಿದ್ರೆ ನೀವು ಶೇರ್ ಮಾಡ್ಕೋಬಹುದು ಸರ್. KSRP ಮತ್ತೆ ಎಕ್ಸೈಸ್ ಗಾರ್ಡ್ ಗೊತ್ತಿಲ್ಲ ಸರ್. ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ 69 ರ್ಯಾಂಕ್, ಮತ್ತೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ 2017, ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಮೈಸೂರು ಡಿಸ್ಟಿಕ್ ಅಲ್ಲಿ 30 ರ್ಯಾಂಕ್, ಮತ್ತು ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಆಂಗ್ಲ ಭಾಷಾ ಶಿಕ್ಷಕನಾಗಿ 4 ರ್ಯಾಂಕ್ ಸರ್. ಓಕೆ. ಪ್ರಸ್ತುತ ಈಗ ಮಂಡ್ಯ ಡಿಸ್ಟಿಕ್ ಅಲ್ಲಿ 9 ರ್ಯಾಂಕ್ ಪಡೆದಿದ್ದೇನೆ ಸರ್. ಓಕೆ, ಧನ್ಯವಾದಗಳು ತನ್ವೀರ್ ಅದಕ್ಕೆಲ್ಲ. ಥ್ಯಾಂಕ್ ಯು ಸರ್. ಓಕೆ, ನೀವು ಹೇಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ರಿ, ಒಂದೊಂದು ಎಕ್ಸಾಮ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಪೊಲೀಸ್ ಕಾನ್ಸ್ಟೇಬಲ್ ಏನ್ ಮಾಡಿ ಓದ್ತಾ ಇದ್ರಿ, ಆಮೇಲೆ ಎಕ್ಸೈಜ್ ಗಾಡಿ ಈ ತರ ಸರ್? ನನ್ನ ಮೊದಲ ಉದ್ದೇಶ ಆಗಿದ್ದು ಓಲ್ಡ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊತಿದ್ದೆ. ಓಕೆ.
ಆ ಓಲ್ಡ್ ಕ್ವಶನ್ ಪೇಪರ್ ನ ಮೊದಲು ಸಾಲ್ವ್ ಮಾಡ್ತಿದ್ದೆ. ಆ ಸಾಲ್ವ್ ಮಾಡಿದಾಗ ನನಗೆ ಆ ಪ್ಯಾಟರ್ನ್ ಗೊತ್ತಾಗ್ತಿತ್ತು, ಯಾವ ಯಾವ ವಿಷಯದಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ, ಇಷ್ಟಿಷ್ಟು ಕ್ವಶನ್ ಕೊಟ್ಟಿದ್ದಾನೆ. ಅದನಂತರ ಸರ್ ನಾನು ಆ ಸಬ್ಜೆಕ್ಟ್ ವಿಷಯವಾರು ಟೈಮ್ ಟೇಬಲ್ ಹಾಕೊಂಡು ಓದ್ತಾ ಹೋಗ್ತಿದ್ದೆ. ಓಕೆ, ಈಗ ಶಿಕ್ಷಕರಾಗಿ, ಈಗ ಶಿಕ್ಷಕರಾಗಿ 6-8 ನೇಮಕಾತಿ, ಆ ನೇಮಕಾತಿ ಬಗ್ಗೆ ನಿಮ್ಮ ಅನುಭವವನ್ನು ಹೇಳ್ಕೋಬಹುದಾ? ಅಂದ್ರೆ ಸರ್ ಯಾವ ರೀತಿ ನೀವು ಸಿದ್ಧತೆ ನಡೆಸ್ತಾ ಇದ್ರಿ, ಮತ್ತೆ ಹೇಗೆ ಸಿದ್ಧತೆಯನ್ನ ಮಾಡಬೇಕು? ಸರ್ ಅದು ನಾವು ಈಗ ಮೊದಲ ಒಂದು ದಿನದ ಮೊದಲ ಅವಧಿಯನ್ನ ಎರಡು ಭಾಗ ಮಾಡ್ಕೊತಿದ್ದೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ. ಓಕೆ. ನಂತರ 2:00 ಸಾಯಂಕಾಲ ರಾತ್ರಿ 10 ಗಂಟೆವರೆಗೂ ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಶಿಕ್ಷಕನಾಗಿ ನೇಮಕಾತಿ ಆಗಬೇಕು ಅಂತ ಉದ್ದೇಶದಿಂದ ಓದ್ತಿದ್ದೆ ಸರ್. ಅಂದ್ರೆ ಅದು ಕಂಟಿನ್ಯೂಷನ್ ಆಗಿ ಓದ್ತಾ ಇದ್ರೆ ಮಧ್ಯದಲ್ಲಿ ಏನಾದ್ರು ಬ್ರೇಕ್ ತಗೊಳೋದು ಆ ತರ? ಇಲ್ಲ ಇಲ್ಲ ಸರ್, ಒಂದವರು ಓದಿದ್ರೆ ಒಂದು 15 ನಿಮಿಷ ರೀಕಾಲ್ ಮಾಡ್ಕೊತಿದ್ದೆ. ಅದರ ನಂತರ ಸ್ವಲ್ಪ 10 ನಿಮಿಷ ಫ್ರೀ ಆಗಿ ಮೈಂಡ್ ಫ್ರೀ ಮಾಡ್ಕೊಳಕ್ ಆಚೆ ಹೋಗ್ತಿದ್ದೆ, ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ. ಸೊ ಆ ತರ ಮಾಡ್ತಿದ್ದೆ ಸರ್. ಓಕೆ ತನ್ವೀರ್, ಅಂದ್ರೆ ನೀವು ಓದುವಂತ ಸಂದರ್ಭದಲ್ಲಿ ನಿಮಗೆ ಒಂದು ಟೈಮ್ ಟೇಬಲ್ ಏನಾದ್ರು ಮಾಡ್ಕೊಳ್ತಿದ್ರೆ, ಅಂದ್ರೆ ಇದು ಟೈಮ್ ಆಯ್ತು ಬಟ್ ಟೈಮ್ ಟೇಬಲ್ ಅಂದ್ರೆ ಸಬ್ಜೆಕ್ಟ್ ವೈಸ್ ನಾನು ಕೇಳ್ತಾ ಇರೋದು. ಹೌದು ಸರ್, ಟೈಮ್ ಟೇಬಲ್ ಮಾಡ್ಕೊಂಡಿದ್ದೆ. ಮೊದಲಾಗಿ ಬೆಳಗಿನ ಅವಧಿ 6 ಗಂಟೆಯಿಂದ 7 ಜಿ ಕೆ ಸರ್, ಕರೆಂಟ್ ಅಫೇರ್ಸ್ ಕರೆಂಟ್. ನಂತರ ಸರ್ 7:15 ಮತ್ತೆ ಅದು 8:00 to 8:30 ಹಿಸ್ಟ್ರಿ ಸರ್, ಇತಿಹಾಸನ ಅದ್ರಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಿದ್ದು. ಆಧುನಿಕ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಮತ್ತು ಪ್ರಾಚೀನ ಇತಿಹಾಸ ಅಂತ ಆ ತರ ಓದ್ತಾ ಹೋಗ್ತಿದ್ದೆ ಸರ್. ಅದರಂತ ರೈತರ ವಿಚಾರಗಳನ್ನ, ಭೌಗೋಳಶಾಸ್ತ್ರ, ಕರ್ನಾಟಕದ ಭೌಗೋಳಶಾಸ್ತ್ರ ಮತ್ತು ಪ್ರಪಂಚದ ಭೌಗೋಳಶಾಸ್ತ್ರ ಈ ತರ ಡಿವೈಡ್ ಮಾಡ್ತಾ ಹೋಗ್ತಾ ಇದೆ ಸರ್. ಓಕೆ ತನ್ವೀರ್, ಅನಂತರದಲ್ಲಿ ಶಿಕ್ಷಕ 6-8 ಶಿಕ್ಷಕರ ನೇಮಕಾತಿನಲ್ಲಿ ಬರವಣಿಗೆನೂ ಇದೆ ಅಲ್ವಾ ಒಂದು ಪೇಪರ್? ಹೌದು ಸರ್, ಅದು 100 ಮಾರ್ಕ್ಸ್ ಇದೆ ಸರ್. ಓಕೆ ಓಕೆ. ಪ್ರಥಮ ಬಾರಿಗೆ ಸರ್ ನಮ್ಮ ಬ್ಯಾಚ್ಗೆ ಮಾತ್ರ ಆ ತರ ಎಕ್ಸಾಮ್ ಮಾಡಿದ್ದು, ಡಿಸ್ಕ್ರಿಪ್ಟಿವ್ ಪೇಪರ್. ಅದು ತುಂಬಾನೇ ಕಷ್ಟ ಆಯ್ತು ಸರ್ ಫಸ್ಟ್ ಅಟೆಂಪ್ಟ್ ಅಲ್ಲಿ. ಓಕೆ, ಆಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ? ಹೌದು ಸರ್, ಇಂಪ್ರೂವ್ಮೆಂಟ್ ಮಾಡ್ಕೊಂಡು. ಓಕೆ ತನ್ವೀರ್, ಹಾಗಾದ್ರೆ ನೀವು ಶಿಕ್ಷಕರ ನೇಮಕಾತಿ ಬಗ್ಗೆ ತಿಳಿಸ್ಕೊಟ್ರಿ, ಎಕ್ಸೈಸ್ ಗಾರ್ಡ್ ಬಗ್ಗೆ ನಿಮಗೆ ಏನಾದ್ರೂ ನೀವು ಸಿದ್ಧತೆ ಮಾಡಿದ್ದು ನೆನಪಿದ್ರೆ ಮತ್ತೆ ಆ ಅನುಭವಗಳು? ಅದೇ ಸರ್, ನನ್ನ ತಮ್ಮ ಅವರೊಬ್ರು ಇದಾರೆ ಸಬ್ರಜುಲ್ಲಾ ಖಾನ್ಕಿ ಅಂತ, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ರು. ಅವ್ರ ಹತ್ರ ಸಾಕಷ್ಟು ಹಳೆಯ ಕ್ವಶನ್ ಪೇಪರ್ಗಳಿದ್ದು, SI PSI ಮತ್ತೆ KS ಕ್ವಶನ್ ಪೇಪರ್, ಆ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋಗ್ತಿದ್ದೆ. ಅಲ್ಲಿರೋ ಕೆಲವೊಂದು ಕ್ವಶನ್ಗಳು ರಿಪಿಟೇಷನ್ ಆಗ್ತಿದ್ದು, ಅದು ನನಗೆ ಈ KPSC ಪರೀಕ್ಷೆಗಳಲ್ಲಿ ಸಹಾಯ ಆಗ್ತದೆ ಸರ್. ಓಕೆ, ಅಂದ್ರೆ ಕನ್ನಡ ಇತ್ತಲ್ವಾ ಎಕ್ಸೈಸ್ ಗಾರ್ಡ್ಗೆ ಪೇಪರ್ 2? ಹೌದು ಸರ್, ಕನ್ನಡ ಇತ್ತು ಸರ್. ಅದ್ರ ಬಗ್ಗೆ ಸಿದ್ಧತೆ ಏನಾದ್ರು, ಮಾರ್ಕ್ಸ್ ಎಷ್ಟು ಬಂದಿತ್ತು ಅಂತ ನೆನಪಿದ್ರೆ, ಯಾಕೆಂದ್ರೆ ಈಗಾಗಲೇ 3-3.5 ವರ್ಷ ಆಗಿರೋದ್ರಿಂದ ನೆನಪಿದ್ರೆ ನೀವು ಶೇರ್ ಮಾಡ್ಕೋಬಹುದು. ಸರ್ ಕನ್ನಡ ಅಂತ ಬಂದು 100 ಕ್ವಶನ್ಗೆ ಎಷ್ಟು ಕ್ವಶನ್ ಮಾಡಿದ್ರಿ ಅಂತ ನೆನಪಿದ್ರೆ, ಇಲ್ಲ ಅಂದ್ರೆ ಬೇಡ. ಪರ್ಟಿಕ್ಯುಲರ್ ಗೊತ್ತಿಲ್ಲ ಸರ್ ಅಷ್ಟು ಮಾರ್ಕ್ಸ್. ಅದು ತೊಂದ್ರೆ ಇಲ್ಲ ತನ್ವೀರ್, ಏಕ್ ಸಿದ್ಧತೆ ಮಾಡಿದ್ರಿ ಕನ್ನಡ? ಕನ್ನಡ ಸರ್ ಮದ್ವೆ ಹೇಳ್ದಂಗೆ ಸರ್, KPSC ಓಲ್ಡ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತಾ ಹೋಗ್ತಿದ್ದೆ. ಕನ್ನಡ ಮಾಧ್ಯಮ ವ್ಯಾಕರಣ 3 ಅವ್ರದಿದೆಯಲ್ಲ, ಆ ಬುಕ್ ನ ರೆಫರ್ ಮಾಡ್ತಾ ಹೋಗ್ತಿದ್ದೆ. ಮತ್ತೆ ಇನ್ನೊಂದು ಕನ್ನಡ ವ್ಯಾಕರಣ ಪದಕೋಶ ಅಂತ ಇದೆ ಪ್ರಸನ್ನ ಅವ್ರದ್ದು, ಮತ್ತೆ ನಮ್ಮ ಮಾರ್ಗದರ್ಶಕರದ್ದು ಒಂದು ಒಳ್ಳೆ ನೋಟ್ಸ್ ಇತ್ತು ಸರ್ ಕನ್ನಡದ, ಅದನ್ನ ನಾವು ಅನುಸರಿಸ್ತಾ ಕಲಿತಾ ಹೋಗ್ತಾ ಇದ್ದೆ ಸರ್. ಓಕೆ ತನ್ವೀರ್, ಹಾಗಾದ್ರೆ ಇಲ್ಲಿ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಶಿಕ್ಷಕರಾಗಿ ಆಯ್ಕೆ ಆದ್ರಲ್ಲ ಸರ್, ಆದ್ರೂ ಎಕ್ಸಾಮ್ ಮಾದರಿ ಹೇಗಿತ್ತು, ನೀವ್ ಹೇಗೆ ಪ್ರಿಪರೇಷನ್ ಮಾಡಿದ್ರಿ ಅಂತ ಶೇರ್ ಮಾಡ್ಕೋಬಹುದಾ? ಹೌದು ಸರ್, ನಮ್ದು ಈಗ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಇರುತ್ತೆ ಸರ್, ನಾವು ಯಾವ ಭಾಷೆ ಶಿಕ್ಷಕನಾಗಿ ಸೆಲೆಕ್ಟ್ ಆಗಬೇಕು ಆ ಭಾಷೆಯಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರುತ್ತೆ, ಪೇಪರ್ ಇರುತ್ತೆ, ಮತ್ತೆ ಒಂದು ಜನರಲ್ ಪೇಪರ್ ಇರುತ್ತೆ. ಓಕೆ. ಆ ಜನರಲ್ ಪೇಪರ್ ಅಲ್ಲಿ ಸರ್ 30 ಮಾರ್ಕ್ಸ್ಗೆ GK, 30 ಮಾರ್ಕ್ಸ್ ಇಂಗ್ಲಿಷ್, 30 ಮಾರ್ಕ್ಸ್ ಕನ್ನಡ, 30 ಮಾರ್ಕ್ಸ್ ಕಂಪ್ಯೂಟರ್ ಇರುತ್ತೆ. ಅದನ್ನ ಕೂಲಂಕುಷವಾಗಿ ಓದಿ ಗುರುತಾಕಂದ್ರೆ ಒಳ್ಳೆ ಮಾರ್ಕ್ಸ್ ತೆಗಿತದೆ ಸರ್. ಅದರಲ್ಲಿ ನಂತರ ನಮ್ಮ ಮೆಥಡಾಲಜಿ ಇಂಗ್ಲಿಷ್ ಬರುತ್ತೆ, ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬರುತ್ತೆ ಸರ್, LSRW ಮತ್ತೆ ಮೆಥಡ್ಸ್ ಬರುತ್ತೆ, ಅಲ್ಲಿ ಲೆಕ್ಚರರ್ ಮೆಥಡ್ಸ್ ಆತರ ಬರುತ್ತೆ ಸರ್, ಮತ್ತೆ ಇವ್ಯಾಲ್ಯೇಷನ್ ಬರುತ್ತೆ, ಅದ್ರ ಬಗ್ಗೆ ಕ್ವಶನ್ ಕೇಳ್ತಿದ್ರು. ಅಲ್ಲಿ ನಾವು BEd ಅಲ್ಲಿ ಚೆನ್ನಾಗಿ ಕಲ್ತಿದ್ರಿಂದ ಅದು ಸಹಾಯ ಆಯ್ತು ಸರ್. BEd ಎಲ್ಲಿ ಮಾಡಿದ್ದು ತನ್ವಿ ಸರ್? BGS ಕಾಲೇಜ್ ಆಫ್ ಎಜುಕೇಶನ್ ಆದಿಚುಂಚನಗಿರಿ ಸರ್. ಓಕೆ ತನ್ವೀರ್, ಅಂದ್ರೆ ನೀವು ಎಲ್ಲಾ ವಿಚಾರವನ್ನ ನೀವು 6 ಹುದ್ದೆ ಪಡ್ಕೊಂಡ್ರಲ್ಲ, 6 ಹುದ್ದೆದು ಸಂಕ್ಷಿಪ್ತವಾಗಿ ನಾನು ಇದುವರೆಗೆ ಚರ್ಚೆ ಮಾಡಿದೆ ತನ್ವೀರ್.
ಓಕೆ ಸರ್. ಈಗ ನಾನು ಯಾವ ವಿಷಯಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಓಕೆ ಸರ್, ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸಕ್ಕೆ ನಾನು ಇವತ್ತಿಂದ ನಾಳೆಯಿಂದ ಓದ್ಬೇಕು, ಇವತ್ತಿಂದ ಓದ್ಬೇಕು, ಒಂದು ಪದವಿ ನಂತರ ಓದ್ಬೇಕು ಅಂತ ಅನ್ಸುತ್ತಲ್ಲ? ಹೌದು ಸರ್. ಅನ್ನಿಸ್ದಾಗ ನಿಮಗೆ ಫಸ್ಟ್ ಟೈಮ್ ನಿಮಗೆ ಆ ರೀತಿ ಪ್ರಾರಂಭ ಹೇಗಿತ್ತು ಪ್ರಾರಂಭ ನಿಮ್ದು? ಸರ್, ನಾವು ಒಂದು ಖಾಸಗಿ ಶಾಲೆಯಲ್ಲಿ ವರ್ಕ್ ಮಾಡುವಾಗ ನಾನು ಕೇಳ್ತಾ ಇರ್ತಕ್ಕಂಥದ್ದು ಸರ್, ಏನಾದ್ರು ಮೈಂಡ್ ಅಲ್ಲಿ ಪ್ಲಾನ್ ಇತ್ತ ಅಂತ ಹೇಳ್ಬಿಟ್ಟು, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾಳೆಯಿಂದ ಓದ್ಬೇಕು ಅನ್ನಿಸ್ದಾಗ ನೀವೇನಾದ್ರು ಪ್ಲಾನ್ ಮಾಡ್ಕೊಂಡ್ರ ಅಂತ? ಹೌದು ಸರ್, ಈಗ ನನ್ನ ತಮ್ಮನಾದ ತಬ್ರೇಜ್ ಉದಕನ್ ಅವ್ರು ಸೆಲೆಕ್ಟ್ ಆಗ್ತಾರೆ FDA 2016 ಬ್ಯಾಚ್ ಅಲ್ಲಿ. ನಿಮಗಿಂತ ಮುಂಚೆ ಅವರು ಸೆಲೆಕ್ಟ್ ಆಗಿದ್ರು? ಹೌದು ಸರ್, ಸೆಲೆಕ್ಟ್ ಆಗಿದ್ರು. ಓಕೆ. ಅವರು ನನಗೊಂದು ಸ್ಫೂರ್ತಿದಾಯಕ ವ್ಯಕ್ತಿ, ಅವರಿಂದ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಧುಮ್ತೆ. ಓಕೆ. ಸೊ ನಾನು ಮೊದಲನೇ ಕೆಲಸ ಮಾಡಿದ್ದು ಓಲ್ಡ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತಾ ಹೋಗ್ತಿದ್ದೆ. ಓಕೆ ತನ್ವಿ, ಈಗ ಯಾರಾದ್ರೂ ಒಬ್ಬ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಕ್ಕೆ ಕೂತ್ಕೊಳ್ತಾನೆ, ಓದಕ್ಕೆ ಸಿದ್ಧತೆ ರೆಡಿ ಆಗ್ತಾನೆ ಅಂದ್ರೆ ಅವನು ಮೊದಲು ಮಾಡ್ಕೊಳ್ಬೇಕಾಗಿರ್ತಕ್ಕಂತ ಕೆಲಸ ಏನು ಮೊದಲು ಅಂತ ಹೇಳಿದ್ರೆ, ಅದು ಕೆಲಸ ಮಾನಸಿಕವಾಗಿರ್ಬೋದು ಅಥವಾ ಸೋರ್ಸ್ ನ ಕಲೆಕ್ಟ್ ಮಾಡೋದ್ರಲ್ಲಿ ಇರ್ಬೋದು, ಯಾವ್ದ್ರಲ್ಲಿ? ಸರ್, ಈಗ ಅವ್ರೇನು ಮಾಡ್ಬೇಕು ಅಂದ್ರೆ, ಈಗ ಆಲ್ರೆಡಿ ಯಾರು ವರ್ಕ್ ಮಾಡ್ತಿದ್ದಾರೆ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗಿದ್ದಾರೆ, ಅವ್ರ ಮಾರ್ಗದರ್ಶನ ಪಡೆದು ಅವರಿಂದ ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ ನ ಕಲೆಕ್ಟ್ ಮಾಡ್ಕೋಬೇಕು ಸರ್, ಮತ್ತೆ ಅವರಿಂದ ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು, ಮತ್ತೆ ಮಾರ್ಗದರ್ಶನ ತಗೋತಾ ಇರ್ಬೇಕು ಸರ್ ಆಗಾಗ. ಮಾರ್ಗದರ್ಶನ ಅಂದ್ರೆ ಯಾವ ತರ ಒಂದು ಎಕ್ಸಾಂಪಲ್ ಹೇಳ್ಬೋದಾ ನೀವು? ಸರ್, ಈಗ ಅವರು ಎಕ್ಸಾಂಪಲ್ ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇರ್ತಾರೆ, ಆ ಕ್ವಶನ್ ಯಾವ ತರ ಕೇಳ್ಬೋದು ಅಂತ ಒಂದು, ಫಾರ್ ಎಕ್ಸಾಂಪಲ್ ಈ ಕೋವಿಡ್ ಅಂತ ಕ್ವಶನ್ ಇದೆ ಸರ್, ಕೊರೋನಾ ವೈರಸ್, ಆ ಕೋವಿಡ್ ಅಂತ ಒಂದು ಶಾರ್ಟ್ ನೇಮ್ ಯಾರು ಕೊಟ್ರು ಅಂತ ಕೇಳ್ತಾರೆ ಕ್ವಶನ್. ಓಕೆ. ಆಮೇಲೆ ಕೋ ವಿ ಇದೆ, ಅದು ಮೂರು ಡಿವೈಡ್ ಮಾಡ್ತಾ ಹೋಗ್ತೀವಿ ಸರ್, ಅದಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ಆತರ ಕ್ವಶನ್ ಗಳು ಬರ್ತಾ ಇರ್ತವೆ, ಅದನ್ನ ಅವರು ಬೇರೆ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಆನ್ಸರ್ ತಗೋಬೇಕಾಗುತ್ತೆ. ಓಕೆ. ಸೋರ್ಸ್ ಏನಾದ್ರು ತಗೊಳ್ಬೇಕಾಗುತ್ತೆ, ಓದಕ್ಕೆ ನಾಳೆಯಿಂದ ಕುತ್ಕೊಳ್ತೀನಿ ಅನ್ನೋರು ಇವತ್ತು ಎಲ್ಲ ಸೋರ್ಸ್ ನ ಪೂರ್ತಿ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಒಂದು ಮಿನಿಮಮ್ ಒಂದ್ ಸ್ವಲ್ಪ ಸೋರ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೌದು ಸರ್, ಅವ್ರಿಗೆ ಕೆಲವೊಂದು ಸಾಮಾನ್ಯ ಜ್ಞಾನ ಬರಬೇಕು ಅಂದ್ರೆ ಕೆಲವೊಂದು ಒಳ್ಳೆ ಪುಸ್ತಕಗಳು ಅವಶ್ಯಕತೆ ಸರ್. ಓಕೆ. ಅದ್ರಲ್ಲಿ ಸರ್ ಇತಿಹಾಸ ಸಂಬಂಧಪಟ್ಟಿದ್ದು ಗಂಗಾಧರ್ ಅಂತ, ಮತ್ತೆ ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಬೇಕಾದ ಒಂದು ಹರಿಯನ್ ಪಬ್ಲಿಕೇಶನ್ ಅಂತ ಇದೆ, ಅದು ಟೆಟ್ ಮತ್ತೆ CET ಎಲ್ಲ ತುಂಬಾ ಅನುಕೂಲ ಆಗುತ್ತೆ ಸರ್. ಓಕೆ. ಮತ್ತೆ ಸರ್, ಈಗ ಆ ಬುಕ್ಸ್ ಗಳನ್ನ ತಗೊಳ್ತೀವಲ್ಲ, ಬುಕ್ಸ್ ತಗೊಂಡು ಓದಕ್ ಪ್ರಾರಂಭ ಮಾಡ್ತೀವಿ, ಯಾವ ತರ ಓದ್ಬೇಕಾಗುತ್ತೆ ತನ್ವಿ? ನೀವ್ ಯಾವ ತರ ಓದ್ತಾ ಇದ್ರಿ? ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಅಂದ್ರೆ ಟಾಪಿಕ್ ನ ತಗೊಂಡು, ಸಬ್ಜೆಕ್ಟ್ ಅಲ್ಲಿ ಒಂದು ಟಾಪಿಕ್ ತಗೊಂಡು ಹೇಳೋಕಾಗತ್ತಾ? ಅದು ಇಂಗ್ಲಿಷ್ ಇರ್ಬೋದು ಅಥವಾ ಕನ್ನಡ ಇರ್ಬೋದು ಅಥವಾ GS ಇರ್ಬೋದು, ಯಾವ್ದಾದ್ರು. ಸರ್, ಈಗ ಇತಿಹಾಸದಲ್ಲಿ ನಾವು ಮೂರು ಭಾಗ ಡಿವೈಡ್ ಮಾಡ್ತೀವಿ, ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಮತ್ತೆ ಆಧುನಿಕ ಇತಿಹಾಸ. ಪ್ರಾಚೀನ ಇತಿಹಾಸದಲ್ಲಿ ಎಕ್ಸಾಂಪಲ್ ಈ ವೇದಗಳು ಬರ್ತವೆ ಸರ್, ವೇದಗಳ ಬಗ್ಗೆ ಕ್ವಶನ್ ಕೇಳ್ತಾನೆ. ಓಕೆ. ಈಗ ಯಜ್ಞಯಾಗಾದಿಗಳು ಯಾವ ವೇದಗಳು ಬರುತ್ತೆ ಅಂತ ಕ್ವಶನ್ ಕೇಳ್ತಾನೆ. ಆತರ ಸರ್, ಆ ಕ್ವಶನ್ ಪೇಪರ್ ನ ಮೊದಲು ಅವರು ಸಾಲ್ವ್ ಮಾಡ್ತಾ ಹೋಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್, ಯಾವ ವಿಚಾರ ಯಾವ ಪಾರ್ಟ್ ಅಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾನೆ, ಯಾವ್ದಾರು ಕೊಟ್ಟಿದ್ದಾನೆ ಅಂತ. ಓಕೆ ತನ್ವೀರ್, ಆಮೇಲೆ ನಾನು ನಿಮ್ಗೆ ಮುಖ್ಯವಾಗಿ ಇನ್ನೊಂದು ಕೇಳ್ಬೇಕಾಗಿರ್ತಕ್ಕಂಥದ್ದು, ಈ FDA-FDA ರೆಡಿ ಆಗ್ತಾರಲ್ಲ ಸರ್, ಅವರಿಗೆ ಒಂದು ಡೌಟ್ ಇರುತ್ತೆ. ಕೆಲವರಿಗೆ ಕೆಲವರು ಕನ್ನಡ ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ, ಕೆಲವರು ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಕನ್ನಡ ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ. ಓಕೆ ಸರ್. ಒಂದು 2-3% ಅಥವಾ 1% ಜನಕ್ಕೆ ಏನು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳು, ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳು ಅಂತ ಡೌಟ್ ಇರುತ್ತೆ. ನೀವು ಇದನ್ನ ಸಮರ್ಥವಾಗಿ ಅವರಿಗೆ ಮಾರ್ಗದರ್ಶನವನ್ನ ನೀಡಬಹುದು ಅನ್ಸುತ್ತೆ, ಯಾಕೆಂದ್ರೆ ನೀವು ಮೂಲತಃ ಇಂಗ್ಲಿಷ್ ಮೇಜರ್ ಸ್ಟೂಡೆಂಟ್. ಹೌದು ಸರ್. ಮತ್ತೆ ನೀವು ಗಾರ್ಡ್ ಆಗಿ ಸೆಲೆಕ್ಟ್ ಆದಾಗ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡಿದ್ರಾ? ಸರ್, ನಾವು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಡೀ ಪ್ರಾಥಮಿಕ ಶಿಕ್ಷಣ ಎಲ್ಲ ಕನ್ನಡದಲ್ಲೇ ಮಾಡಿದ್ದು, ಕನ್ನಡ ಮಾಧ್ಯಮದಲ್ಲಿ. ಅದು ನನಗೆ ಸಹಕಾರಿ ಆಯ್ತು ಸರ್. ಓಕೆ. ನಿಮಗೆ ವೈಯಕ್ತಿಕವಾಗಿ ಒಬ್ಬ ಅಭ್ಯರ್ಥಿ ಕನ್ನಡ ಸೆಲೆಕ್ಟ್ ಮಾಡ್ಕೊಳೋದು ಬೆಟರ್ ಜನರಲ್ಲಿ ಕನ್ನಡ ಜನರಲ್ ಇಂಗ್ಲಿಷ್, ಯಾವ್ದಾರು ಯಾವ್ದಾದ್ರು ಚಾಯ್ಸ್ ಮಾಡ್ಕೋಬಹುದು ಯಾರು ಬೇಕಾದ್ರೂ, ನಿಮಗೆ ಏನನ್ಸುತ್ತೆ ವೈಯಕ್ತಿಕವಾಗಿ? ಸರ್, ನನಗೆ ವೈಯಕ್ತಿಕವಾಗಿ ಚಿಂತನೆ ಮಾಡಿದಾಗ ಕನ್ನಡನೇ ಬೆಸ್ಟ್ ಸರ್, ಯಾಕಂದ್ರೆ ಕನ್ನಡ ಸೋರ್ಸ್ ಸಿಗುತ್ತೆ ಚೆನ್ನಾಗಿ, ಕನ್ನಡದಲ್ಲಿ ಉತ್ತೀರ್ಣ ಆದರು ಮತ್ತೆ ಸಕ್ಸಸ್ ಆದರು ತುಂಬಾ ಜನ ಇದೆ.
ತುಂಬಾ ಜನರಿದ್ದಾರೆ. ತನ್ವೀರ್, ನಾನು ಕೇಳ್ತಾ ಇರೋದು ಜನರಲ್ ಕನ್ನಡಕ್ಕೆ ಮಾತ್ರ, ಅಂದ್ರೆ ಕನ್ನಡ ಮಾಧ್ಯಮ ಅಲ್ಲ, ಜನರಲ್ ಕನ್ನಡ ಮತ್ತೆ ಜನರಲ್ ಇಂಗ್ಲಿಷ್. ಸರ್, ಜನರಲ್ ಕನ್ನಡನೇ ಅನುಕೂಲ ಆಗುತ್ತೆ ಸರ್. ಜನರಲ್ ಕನ್ನಡನೇ ಅನುಕೂಲ ಆಗುತ್ತಾ? ಹೌದು ಸರ್, ಜನರಲ್ ಕನ್ನಡ ಅನುಕೂಲ ಆಗುತ್ತೆ. ಓಕೆ, ಹಾಗಾದ್ರೆ ಅದು ಒಂದು ನಿಮ್ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ಸಿಕ್ತು. ಖಂಡಿತ ಆಗಿ ಸರ್. ಹಾ, ಥ್ಯಾಂಕ್ ಯು ತನ್ವೀರ್. ಅನಂತರದಲ್ಲಿ ನಿಮ್ಮ ಓದುವ ವಿಧಾನವನ್ನ ತಿಳಿಸ್ಕೊಟ್ರಿ, ಹಾಗೆ ನೀವು ಎಷ್ಟು ಗಂಟೆ ಹೇಳಿದ್ರಿ ಬೆಳಿಗ್ಗೆಯಿಂದ ಓದ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಂತವರು ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಅದನ್ನ ಬಿಟ್ಟು ಬಿಡ್ತಾರೆ. ನನಗೆ ಗೊತ್ತಿರೋ ಹಾಗೆ ನಿಮಗೆ ಈಗ 29 ವರ್ಷ ಅಂತ ಹೇಳಿದ್ರಿ ನೀವು. ಹೌದು ಸರ್. ಅಂದ್ರೆ ನೀವು ಜಾಬ್ಗೆ ಸೆಲೆಕ್ಟ್ ಆಗಕ್ಕೆಲ್ಲ ಪ್ರಾರಂಭ ಆಗಿದ್ದು 27, 28, 29 ಆ ಏಜಲ್ಲಿ ಸೆಲೆಕ್ಟ್ ಆಗಿರೋದಲ್ಲ ನೀವು? ಹೌದು ಸರ್, ಹೌದು. ಓಕೆ, ಈಗ ನೀವು ಏನ್ ಹೇಳ್ತೀರಾ ತನ್ವೀರ್, ಒಂದ್ ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಧಾನ ಪ್ರವೇಶ ಮಾಡಿದ್ರು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡ್ರೆ ಸಕ್ಸಸ್ ಆಗ್ಬೋದಾ? ನಿಜವಾಗ್ಲೂ ಸರ್, ಯಾಕಂದ್ರೆ ತಾಳ್ಮೆ ಅನ್ನೋದು ಒಂದೊಂದರ ಟೀಮ್ ಅಲ್ಲಿ ಉಸ್ತು ಇದ್ದಂಗೆ. ನೀವೇ ಹೇಳಿದ್ರೆ ಏನಂತ, ನಿಮ್ ತಮ್ಮ ಸೆಲೆಕ್ಟ್ ಆದ್ಮೇಲೆ ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ, ಮೊದಲು ಅಣ್ಣ ಓದ್ತಾ ಇರ್ತಾನೆ, ಅನಂತರ ತಮ್ಮ ಅಣ್ಣ ತಮ್ಮನ್ಗೆ ಮಾರ್ಗದರ್ಶನ ಮಾಡ್ತಾರೆ. ಹೌದು ಸರ್. ಬಟ್ ನೀವ್ ಹೇಳ್ತಾ ಇದೀರ ತಮ್ಮನ್ ನೋಡಿ ನಾನು ಓದಕ್ ಸ್ಟಾರ್ಟ್ ಮಾಡಿದೆ ಅಂತ. ಹೌದು ಸರ್. ಅಂದ್ರೆ ಯಾಕಂದ್ರೆ ಸರ್, ನನ್ನ ಭಾವನೆಯಲ್ಲಿ ಸರ್ ಒಂದು ಸರ್ಕಾರಿ ಕೆಲಸ ತಗೋಬೇಕು ಅಂತ ಮೈಂಡ್ ಅಲ್ಲಿ ಇರ್ಲಿಲ್ಲ. ಒಂದು ಖಾಸಗಿ ಶಾಲೆಯಲ್ಲಿ ಉತ್ತಮ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತ ಇದ್ದೆ. ಬಟ್ ಆದ್ರೆ ಎಲ್ಲೋ ಒಂದು ಸ್ಫೂರ್ತಿದಾಯಕ ಮಾತುಗಳು ನನ್ನ ತಮ್ಮನಿಂದ ಕೇಳ್ಪಟ್ಟಾಗ ಈ ಸ್ಪರ್ಧಾತ್ಮಕ ಯುಗಕ್ಕೆ ಅದು ಮುಕ್ತ ಸರ್. ಓಕೆ ತನ್ವಿ, ಹಾಗಾದ್ರೆ ನಿಮ್ಮ 6 ಸರ್ಕಾರಿ ಹುದ್ದೆಗಳನ್ನ ಪಡೆದಂತ ಅನುಭವದಲ್ಲಿ ಸ್ಪರ್ಧಾರ್ಥಿಗಳಿಗೆ ಏನ್ ಹೇಳ್ತೀರಾ ಸರ್? ಅದು ನನ್ನ ಕಡೆಯಿಂದ ಅಂದ್ರೆ ಅದು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದು. ಅಂದ್ರೆ ಎಲ್ಲರಿಗೂ ಸಂಪೂರ್ಣವಾಗಿ ಅದು ಅಪ್ಲೈ ಆಗುತ್ತೆ ಅಂತಾನು ಅಲ್ಲ, ನೀವು ಅವರಿಗೆ ಒಂದು ಅನುಭವದ ನುಡಿ ಏನ್ ಹೇಳ್ತೀರಾ ಸರ್? ಇಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ವಯಸ್ಸಕ್ಕಿಂತ ಮುಖ್ಯವಾದ ತಾಳ್ಮೆ ಸರ್. ಓಕೆ, ಯಶಸ್ಸು ಅನ್ನೋದು ಖಂಡಿತವಾಗಿ ಸಿಗುತ್ತೆ, ಅದನ್ನ ವೇಟ್ ಮಾಡ್ಬೇಕು. ಮತ್ತೆ ಸೂಕ್ತವಾಗಿ ಮಾರ್ಗದರ್ಶನ ಪಡೆದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅವ್ರು ಧುಮುಕ್ಬೇಕು ಸರ್. ಓಕೆ, ಸೂಕ್ತವಾದ ಮಾರ್ಗದರ್ಶನ ಇರಬೇಕು ಸರ್. ಓಕೆ, ಸುಮ್ಮನೆ ಯಾವ್ದೋ ಒಂದು ಬುಕ್ ಅಂತ ಓದ್ತಾ ಇರೋದು ಅದಲ್ಲ ಸರ್. ಒಂದು ಮಾರ್ಗದರ್ಶನ ಪಡೆದು ಅವ್ರು ಯಾವ ಬುಕ್ ನ ಅವ್ರು ರೆಫರೆನ್ಸ್ ಮಾಡ್ತಾರೆ, ಆ ಬುಕ್ ನ ಕುಲಂಕುಷವಾಗಿ ವಿತ್ ಕ್ವಶನ್ ಪೇಪರ್ ಇಟ್ಕೊಂಡು ಚೆನ್ನಾಗಿ ಓದಿರ ಸರ್, ಸಕ್ಸಸ್ ಅಂತೂ ತುಂಬಾ ಬೇಗನೆ ಬರುತ್ತೆ. ತನ್ವೀರ್, ಇದರಲ್ಲಿ 6-8 ಟೀಚರ್ ಅವರೇ ರೆಫರೆನ್ಸ್ ಬುಕ್ ಬಿಟ್ಟಿದ್ರು ಅಲ್ವಾ? ಹೌದು ಸರ್, ರೆಫರೆನ್ಸ್ ಬುಕ್ ಅಂತ ನಾವು ಬಿ ಎಡ್ ಅಲ್ಲಿ ಓದಿರ್ತೀವಿ, ಅದೇ ಪ್ಯಾಟರ್ನ್ ಕೇಳ್ತಾರೆ ಸರ್. ಬಟ್ ಆದ್ರೆ ಅಂದ್ರೆ ಕ್ವಶನ್ ಗಳು ಚೇಂಜ್ ಮಾಡ್ತಾ ಹೋಗ್ತಾನೆ ಸರ್. ಓಕೆ, ಅಂದ್ರೆ ನಾವು ಬಿ ಎಡ್ ಅಲ್ಲಿ ಓದುವಂತ ಸಂದರ್ಭದಲ್ಲಿ ಬೋಧನಾ ಶಾಸ್ತ್ರವನ್ನ ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ನೇಮಕಾತಿನಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಖಂಡಿತವಾಗಿ ಸರ್. ಓಕೆ ತನ್ವೀರ್, ಹಾಗಾದ್ರೆ ಕೊನೆಯದಾಗಿ ನಾನು ಇನ್ನೊಂದು ನಿಮ್ ಪ್ರಶ್ನೆ ಕೇಳ್ತೀನಿ. ಬಿ ಎಡ್ ಓದುವಂತ ಸಂದರ್ಭದಲ್ಲಿ ಕೆಲವರು ಓದ್ತಾ ಇರೋರಿಗೆ ಟಿಇಟಿ ಬಗ್ಗೆ, ಟಿಇಟಿ ಬರೀಬೇಕು, ಪಾಸ್ ಮಾಡ್ಬೇಕು, ನೆಕ್ಸ್ಟ್ ನಾನು ಟೀಚರ್ ಆಗ್ಬೇಕು, ಈ ತರ ಅನಿಸ್ತಾ ಇರುತ್ತೆ ಟಿಇಟಿ ಬಗ್ಗೆ ಸರ್? ಅವರು ಟೆಟ್ ಅಪ್ಲಿಕೇಶನ್ ಹಾಕಿದ ಮುಂಚೆ ಅವರು ತುಂಬಾ ಅವರ ಮೆಥಡಾಲಜಿಯಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿರ್ಬೇಕು ಸರ್. ಓಕೆ, ಅವ್ರೀಗ ಇಂಗ್ಲಿಷ್ ಅಂದ್ರೆ ಮೆಥಡಾಲಜಿ ಆಫ್ ಟೀಚಿಂಗ್ ಇಂಗ್ಲಿಷ್ ಕೆಲವೊಂದು ಉತ್ತಮವಾದ ಪುಸ್ತಕಗಳಿದೆ ಸರ್. ಓಕೆ, ಮೆಥಡಾಲಜಿ ಆಫ್ ಟೀಚಿಂಗ್ ಇಂಗ್ಲಿಷ್, ಮತ್ತೆ ಅವರು ಆತರ್ಗಳು ಬಂದು ಶರ್ಮಾ ಅಂತ ಒಂದು ಬುಕ್ ಇದೆ ಸರ್, ಸಚ್ಚಿದೇವ್ ಅಂತ ಬುಕ್ ಇದೆ, ಗೀತಾರಯ್ಯ ಅಂತ ಅವ್ರು ಬರೆದಿರೋ ಒಂದು ಬುಕ್ಸ್ ಗಳಿದೆ. ಆ ಬುಕ್ಸ್ ಅಲ್ಲಿ ಒಳ್ಳೊಳ್ಳೆ ಕ್ವಶನ್ ಗಳು ಕೊಟ್ಟಿದ್ದೀನಿ ಸರ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಕಾನ್ಸೆಪ್ಟ್ಸ್ ಕುಲಂಕುಶ ಕೊಟ್ಟಿದ್ದೀನಿ ಸರ್. ಮತ್ತೆ ಅದ್ರ ಜೊತೆ ಸಿಟಿಇಟಿ ಓಲ್ಡ್ ಕ್ವಶನ್ ಪೇಪರ್ಸ್ ಇದೆಯಲ್ಲ ಸರ್, ಅದನ್ನ ರೆಫರೆನ್ಸ್ ಮಾಡಿದ್ರೆ ಅಲ್ಲಿರೋ ಕ್ವಶನ್ ಗಳು ಇಲ್ಲಿ ಬಂದಿರುತ್ತೆ ಕೆಲವೊಂದು, ಆತರ ಅದು ಅನುಕೂಲ ಆಗುತ್ತೆ ಸರ್. ಓಕೆ ತನ್ವೀರ್, ನೀವು ಎಲ್ಲವನ್ನ ಸಮಗ್ರವಾಗಿ ತಿಳಿಸ್ಕೊಡಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ನೀವು ಪಡ್ಕೊಂಡಂತ ಹುದ್ದೆಗಳು ಒಟ್ಟು 6 ಸರ್, ಹಾಗಾಗಿ ಎಲ್ಲವನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ ತನ್ವೀರ್. ಅಭ್ಯರ್ಥಿಗಳ ಪರವಾಗಿ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂತ ಅಭ್ಯರ್ಥಿಗಳ ಪರವಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಮತ್ತೆ ನಮಗೊಂದು ಅವಕಾಶ ಮಾಡಿಕೊಟ್ರಿ ನೀವು ನನ್ನ ಅನುಭವವನ್ನ ಹಂಚಿಕೆ ಮಾಡ್ಕೊಳ್ಳಕ್ಕೆ. ನಿಮಗೂ ಸಹ ಧನ್ಯವಾದಗಳು ಸರ್. ಮತ್ತೆ ಥ್ಯಾಂಕ್ ಯು ತನ್ವೀರ್. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.